ಇನ್ನು ಅನಂತಪುರ ದಾಟಿ ಚಳ್ಳಗುರ್ಕಿಯತ್ತ ದರ್ಶನ್ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಚಳ್ಳಗುರ್ಕಿ ಗಡಿಯ ಚೆಕ್ಪೋಸ್ಟ್ ಬಳಿ ಸಜ್ಜಾಗಿದ್ದಾರೆ ಪೊಲೀಸರು. ಕರ್ನಾಟಕ ಗಡಿಯಿಂದ ದರ್ಶನ್ಗೆ ಬಳ್ಳಾರಿ ಪೊಲೀಸರಿಂದಲೂ ಭದ್ರತೆ. ಅಂದರೆ ಆಂಧ್ರ ಬಿಟ್ಟು ಕರ್ನಾಟಕಕ್ಕೆ ಎಂಟ್ರ್ ಆಗ್ತಾರಲ್ಲ ಚಳ್ಳಗುರ್ಕಿ, ಅಲ್ಲಿಂದ ಮುಂದಕ್ಕೆ ಬಳ್ಳಾರಿ ಪೊಲೀಸರು ಕೂಡ ಸೆಕ್ಯೂರಿಟಿ ಕೊಡ್ತಾರೆ. ಅನಂತಪುರ ದಾಟಿ ಚಳ್ಳಗುರ್ಕಿಯತ್ತ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಆ ವೆಹಿಕಲ್ ಮೂವ್ ಆಗ್ತಾ ಇದೆ. ಚಳ್ಳಗುರ್ಕಿ ಗಡಿಯ ಚೆಕ್ಪೋಸ್ಟ್ ಅಲ್ಲಿ ಪೊಲೀಸರು ಸಜ್ಜಾಗಿ ನಿಂತಿದ್ದಾರೆ. ಕರ್ನಾಟಕದ ಗಡಿಯಿಂದ ಮುಂದಕ್ಕೆ ಮತ್ತೆ ದರ್ಶನ್ಗೆ ಬಳ್ಳಾರಿ ತನಕ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾರೆ. ಅವರು ಸೇರ್ಕೋತಾರಂತೆ ಚಳ್ಳಗುರ್ಕಿಯಿಂದ ಮುಂದಕ್ಕೆ. ರೈಟ್ ನೌ ಆಂಧ್ರದಲ್ಲಿ ಅವ್ರು ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೀಶ್, ಈಗ ಎಲ್ಲಿದ್ದಾರೆ, ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ, ರೈಟ್ ನೌ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದೆಯಾ ಅರವಿಂದ್? ಅಂದರೆ ಸದ್ಯಕ್ಕೀಗ ಆಂಧ್ರದ ಅನಂತಪುರವನ್ನು ದಾಟಿ ಹತ್ತಿರ ಹತ್ತಿರ ಅಗ್ರಿಯ ಸಮೀಪದಲ್ಲಿದ್ದರೆ, ಹೀಗಾಗಿ ಇನ್ನೂ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಅನ್ನುವಷ್ಟೊತ್ತಿಗೆ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಗುತ್ತೆ. ಆ ರೀತಿ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಬಳ್ಳಾರಿಯಲ್ಲಿ ಮಾಡ್ಕೊಳ್ಳಾಗಿದೆ. ಮತ್ತೊಂದು ಕಡೆಗೆ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಈ ಕಡೆ ಕರ್ಕೊಂಡು ಬರಲಿಕ್ಕೆ ಅಗ್ರಿ ಪೊಲೀಸರು ಸಹಿತ ಈಗಾಗಲೇ ಚಳ್ಳಗುರ್ಕಿ ಸಮೀಪದಲ್ಲಿ ಹೋಗಿದ್ದಾರೆ. ಅಂದರೆ ಅಲ್ಲಿಂದ ಹೆಚ್ಚು ಕಡಿಮೆ ಅರ್ಧ ಗಂಟೆ ಅನ್ನುವಷ್ಟೊತ್ತಲ್ಲಿ ಆರೋಪಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರಲಾಗುತ್ತೆ. ಅದಾದಮೇಲೆ ಒಂದಿಷ್ಟು ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ತದನಂತರ ಅವ್ರನ್ನ ಏನು ಒಂದು ಸೆಲ್ ಇದೆ ಆ ಒಂದು ಸೆಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ ಅರವಿಂದ್. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮುದುಕ ಅಮರೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಚಳ್ಳಗುರ್ಕಿಯಿಂದ ಬಳ್ಳಾರಿಗೆ ಬರೋದಕ್ಕೇ ಅರ್ಧ ಗಂಟೆ ಬೇಕು ಅಂದರೆ, ಈಗ ಚಳ್ಳಗುರ್ಕಿ ಹತ್ರ ಇದ್ದಾರೆ ಅಂತ ನಾವು ಅಂದ್ಕೊಂಡ್ರೂ ಕೂಡ 9:30 ಆಗುತ್ತೆ 9:30 9:30. ಆಮೇಲೆ ಏನು ಆ ಥರ ಏನಿಲ್ಲ, ಅದು ಅರ್ಜೆಂಟಾಗಿ ಏನು ಆ್ಯಂಬುಲೆನ್ಸ್ ಸ್ಪೀಡ್ನಲ್ಲಿ ಕರ್ಕೊಂಡು ಹೋಗಬೇಕು ಅಂತಲೂ ಏನಿಲ್ವಲ್ಲ, ಆರಾಮಾಗಿ ಕರ್ಕೊಂಡು ಬರ್ತಾರೆ.